ಪ್ರೊಫೆಸರ್ ಎಂ ಎನ್ ಜೋಶಿ ಸರ್ ಅವರು ವಿದ್ಯಾನಗರಿ ಎಂದೇ ಪ್ರಸಿದ್ಧಿಯಲ್ಲಿ ಸಂಸ್ಕೃತ ಪ್ರಾಧ್ಯಾಪಕರಾಗಿ ನಂತರ ಅದೇ ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರಾಗಿ ಸೇವೆ ಇವರನ್ನ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಕೋರಲಿದ್ದಾರೆ. ನಮ್ಮ ಸಂಸ್ಕೃತ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಪ್ರಕಾಶ್ ಆರ್ ಪಾಗೋಜಿರವರು. ದಿವಸ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರ್ತಕ್ಕಂತ ನಿರ್ದೇಶನಾಲಯದ ವತಿಯಿಂದ ನಾವು ಈ ಒಂದು ಕರೋನಾ ಏನು ಮಹಾಮಾರಿ ಅದಲ್ಲ ಇಂಥ ಸಮಯದಲ್ಲಿ ವಿಶ್ವವಿದ್ಯಾಲಯದ ವತಿಯಿಂದ ಶಿಕ್ಷಕರನ್ನ ಸುಮಾರು 2-3 ತಿಂಗಳಿಂದ ಏನು ಶಿಕ್ಷಕರು ಯಾವುದೇ ಪಾಠ ಪ್ರವಚನ ಇಲ್ಲದ ಮನೆಯಲ್ಲೇ ಕೂತಿದಾರಲ್ಲ ಅವರನ್ನ ಜಾಗೃತಗೊಳಿಸೋದಕ್ಕೋಸ್ಕರ ಈ ತರದ ಪ್ರತಿ ಶುಕ್ರವಾರ ನಾವು ಒಂದು ವಿಶೇಷ ಉಪನ್ಯಾಸವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ದಿವಸ ಸಂಸ್ಕೃತ ಲೋಕದಲ್ಲಿ ಚಿರಪರಿಚಿತರಾಗಿರ್ತಕ್ಕಂಥ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಭೂತಪೂರ್ವ ಕುಲಸಚಿವರು ಹಾಗೂ ವಿಕ್ರಾಂತ ಪ್ರಾಧ್ಯಾಪಕರಾಗಿರ್ತಕ್ಕಂಥ ನನ್ನ ಗುರುಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಎಂ ಎನ್ ಜೋಶಿ ಸರ್ ಅವರಿಗೆ ತಮ್ಮ ಒಂದು ವಿಶೇಷ ಉಪನ್ಯಾಸವನ್ನು ನೀಡಬೇಕು ಅಂತ ಹೇಳಿ ಕೇಳಿಕೊಂಡಾಗ ಅವರು ತುಂಬಾ ಸಂತೋಷದಿಂದ ಒಪ್ಪಿಕೊಂಡು ಇವತ್ತಿನ ದಿವಸ ನಮ್ಮ ಶಿಕ್ಷಕ ಬಂಧುಗಳಿಗೆ ಒಂದು ವಿಶೇಷವಾದಂತಹ ಅವರ ಉಪನ್ಯಾಸವನ್ನ ನೀಡಲಿಕ್ಕೆ ಬಂದಿದ್ದಾರೆ. ಶ್ರೀಯುತರ ಬಗ್ಗೆ ಶ್ರೀಯುತರು ಸಂಸ್ಕೃತ ಲೋಕದಲ್ಲಿ ಹಲವಾರು ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ, ಹಲವಾರು ಉಪನ್ಯಾಸಗಳನ್ನ ನೀಡಿದ್ದಾರ. ರಾಜ್ಯ ಮತ್ತು ಬೇರೆ ದೇಶದಲ್ಲೂ ಸಹಿತ ಅವರು ತಮ್ಮ ಪ್ರಬಂಧಗಳನ್ನ ಮಂಡಿಸಿದ್ದಾರೆ ಮತ್ತು ನಮ್ಮ ಈ ಇಡೀ ಸಂಸ್ಕೃತ ಪ್ರಪಂಚಕ್ಕೆ ಚಿರಪರಿಚಿತ ಪಠ್ಯ ಅವರು ಬರೆದಂತ ಪುಸ್ತಕಗಳು ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯ ಪುಸ್ತಕ ರೀತಿಯಲ್ಲಿ ಬಂದಿರುವುದು ನಾವೆಲ್ಲ ಕಾಣಬಹುದು. ಇಂಥ ಮಹಾನುಭಾವರು ಇವತ್ತಿನ ದಿವಸ ನಮ್ಮ ಈ ನಿರ್ದೇಶನಾಲಯದ ಅಡಿಯಲ್ಲಿ ನಡೀತಕ್ಕಂತ ವಿಶೇಷ ಉಪನ್ಯಾಸಕ್ಕೆ ಸಂಧಿ ವಿಚಾರ ಕುರಿತು ಈಗ ತಮ್ಮ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿದ್ದಾರೆ. ಅವರನ್ನು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪರವಾಗಿ ಹಾಗೂ ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಕುಲಪತಿಗಳು ಸ್ವಲ್ಪ ವಿಳಂಬವಾಗಿ ಬಂದು ಜಾಯ್ನ್ ಆಗ್ತಾರೆ. ಸರ್ ಅವರು ತಮ್ಮ ಉಪನ್ಯಾಸವನ್ನು ನೀಡಿದ ನಂತರ ಅನಂತರ ಮಾನ್ಯ ಕುಲಪತಿಗಳು ಮಾತನಾಡ್ತಾರ. ಅವರನ್ನು ಸಹಿತ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸಹಿತ ನಿರ್ದೇಶನಾಲಯದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೆ ನಮ್ಮ ಕುಲಸಚಿವರಾದ ಪ್ರೊಫೆಸರ್ ಪಾಂಡುರಂಗಿ ಸರ್ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರ. ಅವರನ್ನು ಸಹಿತ ಅನುಪಸ್ಥಿತಿಯಲ್ಲಿ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತೇನೆ. ಹಾಗೇನೆ ಈ ಒಂದು ಉಪನ್ಯಾಸ ವಿಶೇಷ ಉಪನ್ಯಾಸಕ್ಕೆ ರಾಜ್ಯದಾದ್ಯಂತ ಎಲ್ಲಾ ಶಿಕ್ಷಕ ಬಂಧುಗಳು ತಾ ಮುಂದು ನಾ ಮುಂದು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರ. ತಮ್ಮೆಲ್ಲರಿಗೂ ನಿರ್ದೇಶನಾಲಯದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತ ಕೋರುತ್ತಾ ಮಾನ್ಯ ಪ್ರೊಫೆಸರ್ ಎಂ ಎನ್ ಜೋಶಿ ಸರ್ ಅವರು ತಮ್ಮ ವಿಶೇಷ ಉಪನ್ಯಾಸವನ್ನ ಮಾತನಾಡಬೇಕು ಅಂತೇಳಿ ಅವರನ್ನ ನಮಸ್ಕಾರ. ಆಡಿಯೋ ಏಬಲ್ ಸರ್, ಕೇಳ್ತಾ ಇದ್ದೀನಿ? ಕೇಳ್ತಾ ಇದೆ? ಕೇಳ್ತಾ ಇದೆ. ವಾಗರ್ಥಾವ ಸಂಪ್ರಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಎಲ್ಲ ಶ್ರೋತೃಗಳಿಗೆ ಆಭಾರಿಯಾಗಿ ಇವತ್ತಿನ ವಿಶೇಷ ವಿಚಾರದಲ್ಲಿ ಸಂಸ್ಕೃತ ಸಂಧಿ ವಿಚಾರದ ಬಗ್ಗೆ ವಿದ್ಯಾರ್ಥಿಗಳಿಗಾಗಿ ತಯಾರಿಸಿರತಕ್ಕಂಥ ಕೆಲವು ವಿಷಯಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಆರಂಭದಲ್ಲಿ ಸಂಧಿ ವಿಚಾರ ಅಂದಾಗ ಸಂಧಿ ಅಂದರೆ ಏನು ಅನ್ನುವುದಕ್ಕೆ ಎರಡು ಅಕ್ಷರಗಳು ಪರಸ್ಪರ ಯಾವ ಕಾಲ ವಿಳಂಬವೂ ಇಲ್ಲದೆ ಸೇರುವುದಕ್ಕೆ ಸಂಧಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಎರಡು ವರ್ಣಗಳು ಅಂತಂದಾಗ ವರ್ಣಗಳಂದ್ರೆ ಏನು ಅಂಬುದನ್ನ ಸ್ವಲ್ಪ ನಾವು ಅಧ್ಯಯನ ಮೊದಲಿಗೆ ಮಾಡಬೇಕಾಗ್ತಾ ಇದೆ.
ವರ್ಣಗಳಿಲ್ಲದೇನೆ ನಮ್ಮ ವಿಚಾರಗಳನ್ನು ನಾವು ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ವರ್ಣಗಳು ಅಂತಂದಾಗ ಸಂಸ್ಕೃತದಲ್ಲಿ ಇರತಕ್ಕಂಥ ಸಾಮರ್ಥ್ಯ ಇತರ ಯಾವ ಭಾಷೆಯಲ್ಲಿಯೂ ನಾವು ಕಾಣುವುದಿಲ್ಲ. ಯಾಕಂತ ಕೇಳಿದ್ರೆ ವ್ಯವಸ್ಥಿತವಾಗಿರತಕ್ಕಂತಹ ಒಂದು ಪಾಣಿನೀಯ ಈ ಶಾಸ್ತ್ರೀಯ ಕೊಡುಗೆ ನಾವು ಯಾವಾಗಲೂ ಕೂಡ ನೆನೆಸ್ತಾ ಇದ್ದೇವೆ. ಇಲ್ಲಿ ಎರಡು ವರ್ಣಗಳು ಅಥವಾ ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ಸಂಧಿ ಅಂದಾದರೆ, ಹಾಗಾದ್ರೆ ಎರಡು ವರ್ಣಗಳ ಬಗ್ಗೆ ನಾವು ಈಗ ಯಾವ ವರ್ಣಗಳು ಎಂಬುದನ್ನ ವಿಚಾರ ಮಾಡುವ ವರ್ಣಗಳು ಎಷ್ಟು ಬಹಳ ವರ್ಣಗಳಲ್ಲಿ ನಾವು ಸಂಕ್ಷಿಪ್ತವಾಗಿರ್ತಕ್ಕಂತಹ ವಿಚಾರವನ್ನು ಈಗ ಮಾಡಬೇಕು. ಅ ದಿಂದ ಆರಂಭ ಮಾಡಿ ಕೊನೆಗೆ ಹ ವರೆಗೆ ನಾವು ಅದನ್ನ ಗುರುತ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಹಲೋ ಮಾಡಿ ಸರ್, ನೀವು ಮಾಡಿ. ಹಲೋ, ನೀವು ಮಾಡಿ ಸರ್, ಮಾಡಿ ಸರ್. ಹಾಗಾದ್ರೆ ನಾವು ಒಂದೇ ಪದವಾದರೆ ಅಲ್ಲಿ ಸಂಧಿ ನಿತ್ಯ ಅಂದ್ರೆ ಸಮಾನ ಸಮಾಸದಲ್ಲಿಯೂ ಧಾತು ಉಪಸಂಧಿಗಳಲ್ಲಿಯೂ ಅದು ನಿತ್ಯ. ವಾಕ್ಯದಲ್ಲಿ ಮಾತ್ರ ಅದನ್ನ ನಾವು ಮಾಡಬಹುದು, ಸಂಧಿ ಮಾಡಬಹುದು, ಇಲ್ಲದೆ ಇಲ್ಲದೇ ಇಲ್ಲ. ಸಂಧಿಕ್ರಿಯೆಯಲ್ಲಿ ವರ್ಣಗಳು ಮೂರು ವಿಧಾನದಿಂದ ಬದಲಾಗ್ತಾ ಇದೆ. ಒಂದನೇದ್ದು ಲೋಪ ಆಗಬಹುದು, ಎರಡನೇದ್ದು ಆಗಮ ಆಗಬಹುದು, ಮೂರನೇದ್ದು ಆದೇಶ ಆಗಬಹುದು. ಲೋಪ ಅಂದ್ರೆ ಸಂಧಿಕ್ರಿಯೆಯಲ್ಲಿ ಪೂರ್ವದಲ್ಲಿರುವ ಸ್ವರವು ಲೋಪವಾಗುವುದು. ಆಗಮ ಅಂತಂದಾಗ ಯಾವುದಾದರೂ ಒಂದು ಹೊಸ ವರ್ಣವು ಬಂದು ಸೇರುವುದು. ಆದೇಶ ಅಂದಾಗ ಯಾವುದಾದ್ರೂ ಒಂದು ವರ್ಣಕ್ಕೆ ಪ್ರತಿಯಾಗಿ ಇನ್ನೊಂದು ವರ್ಣ ಬಂದು ಸೇರುವುದಕ್ಕೆ ಆದೇಶ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸಂಧಿಯಲ್ಲಿ ಮೂರು ಪ್ರಮುಖ ಪ್ರಕಾರಗಳನ್ನ ಅಥವಾ ನಿಯಮಗಳನ್ನ ಸಂಸ್ಕೃತದಲ್ಲಿ ಮಾಡಲಾಗಿದೆ. ಒಂದೊಂದು ಸ್ವರ ಸಂಧಿ, ಎರಡನೇದ್ದು ವ್ಯಂಜನ ಸಂಧಿ, ಮೂರನೇದ್ದು ವಿಸರ್ಗ ಸಂಧಿ. ಇಲ್ಲಿ ಸಂಸ್ಕೃತ ವರ್ಣಮಾಲೆಯನ್ನ 14 ಸೂತ್ರಗಳಲ್ಲಿ ವೈಜ್ಞಾನಿಕವಾಗಿ ಅಳವಡಿಸಲಾಗಿದೆ. ಈ 14 ಮಹೇಶ್ವರ ಸೂತ್ರಗಳು ಪಾಣಿನೀಯ ವ್ಯಾಕರಣ ಸೂತ್ರಗಳಿಗೆ ಅತ್ಯಂತ ಆಧಾರಭೂತವಾಗಿವೆ. ಅ ಇ ಊನ್ ಇತ್ಯಾದಿ ಸೂತ್ರಗಳಿಂದ ಆರಂಭವಾಗಿರತಕ್ಕಂಥದ್ದು ಅಚ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಸ್ವರಸಂಧಿಗೆ ಹೇಳ್ತಾ ಇದ್ದ. ಅಚ್ ಅಂದ್ರೆ ಸ್ವರಸಂಧಿ ಅಂತ. ಈ ಚಕಾರ ಎಂಬುದು ಏನಿದೆಯೋ ಅದು ಈತ್ ಸಂಜ್ಞೆಯನ್ನ ಹೊಂತಾ ಇದೆ. ಆದುದರಿಂದ ಇದನ್ನ ಹಲಂತ್ಯಂ ತಸ್ಯ ಲೋಪ ಆದಿರಂತೇನ ಸಹೇತ ಅಂತಕ್ಕಂತಹ ಸೂತ್ರಗಳಿಂದ ಅವುಗಳನ್ನು ನಾವು ಸಿದ್ಧ ಮಾಡಿಕೊಳ್ತಾ ಇದ್ದೇವೆ. ಹಾಗಾದ್ರೆ ಮೂರು ಸಂಧಿಗಳಲ್ಲಿ ಪ್ರಮುಖವಾಗಿರತಕ್ಕಂಥ ಸಂಧಿ ಸ್ವರಸಂಧಿ. ಅಂದ್ರೆ ಏನು, ಸ್ವರವರ್ಣದ ಮುಂದೆ ಇನ್ನೊಂದು ಸ್ವರವರ್ಣ ಬಂದು ಸಂಧಿಯಾದರೆ ಅದು ಸ್ವರಸಂಧಿ. ಸ್ವರಗಳಿಗೆ ಮಾತ್ರ ಇದು ಅನ್ವಯವಾಗ್ತಾ ಇದೆ. ಹಾಗೇನೆ ವ್ಯಂಜನ ಸಂಧಿ, ಸ್ವರವರ್ಣದ ಮುಂದೆ ವ್ಯಂಜನ ವರ್ಣವು ಬಂದು ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದು ಸಂಧಿ ಕಾರ್ಯವಾದರೆ ಅದು ವ್ಯಂಜನ ಸಂಧಿ ಆಗುತ್ತದೆ. ಅದರಂತೆ ಮೂರನೇದು ವಿಸರ್ಗ ಸಂಧಿ, ವಿಸರ್ಗದ ಮುಂದೆ ಸ್ವರ ಅಥವಾ ವ್ಯಜನಾಕ್ಷರಗಳು ಬಂದಾಗ ವಿಸರ್ಗಕ್ಕೆ ಆಗುವ ಬದಲಾವಣೆ ವಿಸರ್ಗ ಸಂಧಿ ಅಂತ ಹೇಳ್ತಾ ಇದ್ದಾರೆ. ಸ್ವರ ಸಂಧಿ ಅಂದ್ರೆ ಏನು, ಸ್ವರ ಅಂತಾನೆಲ್ಲ ಗೊತ್ತಿದೆ. ಸ್ವ ಅದಿಂದ ಹಿಡಿದುಕೊಂಡು ಸಂಸ್ಕೃತದೊಳಗೆ ನಮ್ಗೆ ಒಟ್ಟಾರೆ ದೀರ್ಘವಾಗಿರತಕ್ಕಂತಹ ಹಾಗೂ ಹೃಸ್ವವಾಗಿರತಕ್ಕಂತಹವನ್ನ ಗಣನೆಗೆ ತೆಗೆದುಕೊಂಡಾಗ 13 ಸ್ವರಗಳನ್ನು ನಾವು ನೋಡ್ತಾ ಇದ್ದೇವೆ. 13 ಸ್ವರಗಳು, ವ್ಯಂಜನ 13 ವ್ಯಂಜನಗಳು ಹಾಗೂ ಸ್ವರಗಳು ನಮ್ಮಲ್ಲಿ 33 ಸ್ವರಗಳು ಉಂಟು. ಅದ್ರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥದ್ದು ಅಚ್ ಅಂತಂದ್ರೆ ಸ್ವರ, ಹಲ್ ಅಂತಂದ್ರೆ ವ್ಯಂಜನಗಳು. ಈ ಸ್ವರಸಂಧಿಯನ್ನ ಪುನಃ 8 ವಿಭಾಗದಿಂದ 8 ನಿಯಮಗಳಿಂದ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಮೊದಲದ್ದು ಸವರ್ಣ ದೀರ್ಘ ಸಂಧಿ, ಎರಡನೇದ್ದು ಗುಣ ಸಂಧಿ, ಮೂರನೇದ್ದು ವೃದ್ಧಿ ಸಂಧಿ, ನಾಲ್ಕನೇದ್ದು ಎಣ್ ಸಂಧಿ, ಯಾಂತ ವಾಂತಾದೇಶ ಸಂಧಿ, ಪೂರ್ವರೂಪ ಸಂಧಿ, ಪರರೂಪ ಸಂಧಿ ಹಾಗೂ ಪ್ರಕೃತಿಭಾವ ಸಂಧಿಗಳೆಂದು ಸ್ವರ ಸಂಧಿಗಳಲ್ಲಿ 8 ಪ್ರಕಾರಗಳನ್ನ ಮಾಡ್ತಾ ಇದ್ದಾರೆ. ಈಗ ಸೂತ್ರ ರೂಪವಾಗಿ ಇಲ್ಲಿ ಅಚ್ ಅಂತಕ್ಕಂಥದ್ದನ್ನ ಹೇಳಿ ನಮಗೆ ತಿಳಿಸಿರ್ತಕ್ಕಂತಹ ವಿಷಯ ಬಹಳ ಮಹತ್ವದ್ದು. ಯಾವ ಭಾಷೆಯಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆ ಇಲ್ಲ. ಸೂತ್ರ ಅಂದ್ರೆ ಏನು ಅಂತ ಅಂದ್ರೆ ಸ್ಪಷ್ಟವಾಗಿ ಅದಕ್ಕೊಂದು ವ್ಯಾಖ್ಯಾನವನ್ನೇ ಮಾಡ್ತಾರೆ. ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋ ಮುಖಂ ಅಸ್ತೋಭಂ ಮನವದ್ಯಂಚ ಸೂತ್ರಂ ಸೂತ್ರ ವಿದೋ ವಿದುಹು ಅಂತ ಹೇಳ್ತಾರೆ. ಅಂದ್ರೆ
ಸೂತ್ರ ಅತ್ಯಂತ ಅಲ್ಪವಾಗಿರತಕ್ಕಂತದ್ದು ಸಂದೇಹಕ್ಕೆ ಎಡೆ ಇಲ್ಲದೆ ಇರತಕ್ಕಂತದ್ದು ಸ್ಪಷ್ಟವಾಗಿರತಕ್ಕಂತದ್ದು ಸಂಪೂರ್ಣವಾಗಿರತಕ್ಕಂತದ್ದು ಯಾರೂ ಬೇರೆಯವರು ಬಂದು ಅದನ್ನ ಕೂಡಿಸಲಿಕ್ಕೆ ಆಗಲಿ ಅಥವಾ ತೆಗೆಯಲಿಕ್ಕೆ ಆಗಲಿ ಬರದೇ ಇರತಕ್ಕಂತ ವ್ಯವಸ್ಥೆಯನ್ನ ಸಂಸ್ಕೃತ ಸಾಹಿತ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಗ್ರಾಮರ್ ಅಂತಾನೇ ಹೇಳ್ತಾರೆ ವ್ಯಾಕರಣ ಶಾಸ್ತ್ರದಲ್ಲಿ ಮಾಡಿರತಕ್ಕಂತದ್ದು ನಮ್ಮ ಸೌಭಾಗ್ಯ ಅಂತ ನಾವು ಹೇಳಬಹುದು ಈಗ ಸವರ್ಣ ದೀರ್ಘ ಸಂಧಿ ಅಂತಕಂತದ್ದನ್ನ ವಿಚಾರ ಮಾಡೋಣ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದಾಗ ಕೆಸರೇ ಹೇಳುವಂತೆ ದೀರ್ಘವಾಗಿರತಕ್ಕಂತ ಸ್ವರಗಳು ಸವರ್ಣವಾಗಿದ್ದರ ಮುಂದೆ ಬಂದಾಗ ಅವು ಒಂದಕ್ಕೊಂದು ದೀರ್ಘವಾಗಿ ಉಳಿತಕ್ಕಂತದ್ದು ಯಾವುದಿದೆಯೋ ಅದಕ್ಕೆ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೇವೆ ಅದಕ್ಕೆ ಬಹಳ ಸುಲಭವಾಗಿ ನೆನಪಿಡುವಗೋಸ್ಕರವಾಗಿ ಅಕಹ ಸವರ್ಣೆ ದೀರ್ಘ ಅಂತ ಹೇಳ್ತಾರೆ ಅಕಹ ಸವರ್ಣೆ ದೀರ್ಘ ಅಂದ್ರೆ ಸ್ವರವರ್ಣಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಒಂದೇ ದೀರ್ಘಸ್ವರು ಆದೇಶವಾಗಿ ಬಂದರೆ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು ಉದಾಹರಣೆಗೆ ದೈತ್ಯ ಅಧಿಕ ಅರ್ಹಿ ದೈತ್ಯಾರಿಹಿ ಈಗಾಗಲೇ ಹೇಳಿದಂತೆ ಸ್ವರ ಹಾಗೂ ವ್ಯಂಜನಗಳು ಕೂಡಿ ಅಕ್ಷರಗಳು ಆಗುತ್ತವೆ ಶಬ್ದಗಳು ಆಗುತ್ತವೆ ವಾಕ್ಯ ರಚನೆ ಆಗುತ್ತದೆ ನಂತರ ಮಹಾ ಪ್ರಬಂಧವಾಗುತ್ತದೆ ಆದ್ದರಿಂದ ಇಲ್ಲಿ ದೈತ್ಯ ಅಂತಕ್ಕಂತಹ ಒಂದು ಶಬ್ದದಲ್ಲಿ ದ ವ್ಯಂಜನ ಐ ಸ್ವರ ಹಾಗೂ ತ ವ್ಯಂಜನ ಯ ಸ್ವರ ಕೂಡಿಕೊಂಡಾಗ ದೈತ್ಯ ಅಂತ ಆಗ್ತದೆ ದೈತ್ಯ ಅದೊಳಗೆ ಕೊನೆ ಇರತಕ್ಕಂತಹ ಅ ಹಾಗೂ ಅದರ ಮುಂದೆ ಬರತಕ್ಕಂತಹ ಅ ಅಂದ್ರೆ ಅರಿಹಿ ಅಂದ್ರೆ ಅ ಜೊತೆಗೆ ರ ಮತ್ತು ಇ ಮತ್ತು ಅವಗ್ರಹ ಚಿಹ್ನೆ ಬಂದಾಗ ಅದು ಸಂಧಿಯಾಗುವಾಗ ಅದು ದೈತ್ಯಾರಿಹಿ ಅಂತ ಆಗ್ತಾ ಇದೆ ಇದನ್ನ ಸವರ್ಣ ದೀರ್ಘ ಸಂಧಿ ಅಂತ ನಾವು ಹೇಳ್ತೇವೆ ಅದರಂತೆ ಬಂದಾಗ ಅದು ಮಾಲಾಗತ ಅಂತ ಆಗತ್ತೆ ಅದರಂತೆ ಈ ಮುಂದೆ ಈ ದೀರ್ಘ ಬಂದಾಗ ಕವಿ ಅಧಿಕ ಈಶಃ ಕವೀಶಃ ಲಕ್ಷ್ಮಿ ಅಧಿಕ ಈಶಃ ಲಕ್ಷ್ಮೀಶಃ ವಿದ್ಯಾ ಅಧಿಕ ಅರ್ಥಿ ವಿದ್ಯಾರ್ಥಿ ಗಿರಿ ಅಧಿಕ ಈಶಃ ಗಿರೀಶಃ ಪಿತೃ ಅಧಿಕ ಋಣಂ ಪಿತೃನಂ ಈ ಎಲ್ಲಾ ವರ್ಣಗಳು ಸ್ವರವರ್ಣಗಳಾಗಿರುವುದರಿಂದ ದೀರ್ಘವಾಗಿರ್ತಕ್ಕಂಥದ್ದು ಮಾತ್ರ ಅದು ಕೊನೆಗೆ ಉಳಿದಾಗ ಅದಕ್ಕೆ ಸವರ್ಣ ದೀರ್ಘ ಸಂಧಿ ಅಂತ ನಾವು ಹೇಳ್ತಾ ಇದ್ದೇವೆ ಇನ್ನು ಮುಂದಿನ ಮೂರನೇದು ಗುಣಸಂಧಿ ಸ್ವರ ಸಂಧಿ ಒಳಗೆ ಇರತಕ್ಕಂಥದ್ದು ಗುಣಸಂಧಿ ಗುಣ ಅಂದ್ರೆ ಏನಪ್ಪ ಅಂತ ಅನ್ಲಿಕ್ಕೆ ಆ ಗುಣ ಅಂತ ಸೂತ್ರ ರೂಪದಿಂದ ನಮಗೆ ಆದ್ಗುಣ ಇದು ಸೂತ್ರ ಗುಣಸಂಧಿ ಒಳಗೆ ಅಂದ್ರೆ ಏನು ಅಂತ ಹೇಳಿದಾಗ ಅ ಮತ್ತು ಆ ವರ್ಣಗಳ ಮುಂದೆ ಈ ಹಾಗೂ ಈ ವರ್ಣಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏ ವರ್ಣವು ಆದೇಶವಾಗಿ ಬರುತ್ತದೆ ಅದನ್ನ ನಾವು ಗುಣಸಂಧಿ ಎಂದು ಹೇಳುತ್ತೇವೆ ಆ ಇವುಗಳ ಮುಂದೆ ಉ ಬಂದಾಗ ಗುಣ ಏನಾಗ್ತದೆ ಅಂದ್ರೆ ಓ ಅಂತ ಆಗತ್ತೆ ಆ ಮುಂದೆ ರು ರು ಬಂದಾಗ ಅರು ಅಂತ ಆಗ್ತದೆ ಅ ಮತ್ತು ಆ ಮುಂದೆ ಲೃಕಾರ ಬಂದಾಗ ಅಲ್ ಅಂತಾಗತ್ತೆ ಇದನ್ನು ನಾವು ನೆನಪಿಟ್ಟುಕೊಂಡಾಗ ನಮ್ಗೆ ಗುಣಸಂಧಿಯ ಪೂರ್ಣ ಅರ್ಥ ಆಗ್ತಾ ಇದೆ ಅದಕ್ಕೆ ಉದಾಹರಣೆಗೆ ಏನಪ್ಪಾ ಸುರ ಅಧಿಕ ಇಂದ್ರ ಸುರೇಂದ್ರ ಅಂತ ಆಗತ್ತೆ ಸುರ ಶಬ್ದ ಲಕಾರ ಎರಡು ಅವಾಗಲೂ ಕೂಡ ಒಂದು ವ್ಯಂಜನ ಹಾಗೂ ಒಂದು ಸ್ವರ ಮೊದಲೇದ್ದು ವ್ಯಂಜನ ರಕಾರ ಎಣ್ಣೆದ್ರ ಸ್ವರ ರ ಪೂರ್ಣಾದಾಗ ಅ ಉಳಿದಾಗ ಇಂದ್ರ ಅಂತಕ್ಕಂಥದ್ದು ಮುಂದೆ ಅದು ಕೂಡ ಸ್ವರ ಆಗಿರೋದ್ರಿಂದ ಏಕಾರ ಆದೇಶವಾಗಿ ಅಲ್ಲಿ ಗುಣವಾಗಿ ಅದು ಸುರೇಂದ್ರ ಅಂತ ಆಗತ್ತೆ ಹಾಗೇನೆ ಗಂಗಾ ಉದಕಂ ಗಂಗಾ ಉದಕಂ ಅದರಂತೆ ಸಪ್ತ ಋಷಯ ಸಪ್ತ ಋಷಯ ಅದರಂತೆ ದೇವ ಋಷಿಹಿ ದೇವರ್ಷಿಹಿ ಅಂತಕ್ಕಂಥ ಗುಣಸಂಧಿಗೆ ಉದಾಹರಣೆಗಳನ್ನ ನಾವು ಸಾಕಷ್ಟು ಕೊಡಬಹುದು ಇನ್ನ ಮುಂದಿಂದು ವೃದ್ಧಿ ಸಂಧಿ ವೃದ್ಧಿ ಸಂಧಿಗೆ ಸೂತ್ರ ಏನ್ ಹೇಳ್ತಾರೆ ಅಂದ್ರೆ ವೃದ್ಧಿರೇಚಿ ಬಹಳ ಸುಲಭವಾಗಿ ನೆನಪಿಡುಗೋಸ್ಕರವಾಗಿ ವೃದ್ಧಿರೇಚಿ ಅಂತ ಹೇಳ್ಬಿಟ್ರು ವೃದ್ಧಿರೇಚಿ ಅಂದ್ರೆ ಏನು ಹಾಗೂ ಆ ಇವುಗಳ ಮುಂದೆ ಏ ಐ ವರ್ಣಗಳು ಪರವಾದರೆ ದೀರ್ಘವಾಗಿರತಕ್ಕಂಥ ಅದರಂತೆಯೇ ಅ ವರ್ಣಗಳ ಮುಂದೆ
ಆಗಿರತಕ್ಕಂತ ಅವು ಆದೇಶವಾಗಿ ಬರುತ್ತದೆ ಇದಕ್ಕೆ ವೃದ್ಧಿ ಸಂಧಿ ಅನ್ನುತ್ತಾರೆ ಎಂಬುದನ್ನು ಹೇಳ್ತಾರೆ ಅದಕ್ಕೆ ಉದಾಹರಣೆ ಹೇಗೆ ಲೋಕ ಏಕ ವೀರಹ ಅಂದ್ರೆ ಲೋಕೇಕ ವೀರಹ ಅಂತ ಹೇಳ್ತಾರೆ ಸಂಧಿ ಆಗತಕ್ಕಂತ ಶಬ್ದ ಅದಂತೆ ಜನ ಐಕ್ಯಂ ಜನೈಕ್ಯಂ ಜಲ ಅಲಿಕ್ ಓಗಹ ಜಲೋಹಃ ಇವೆಲ್ಲವೂ ವೃದ್ಧಿ ಸಂಧಿಯ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಮುಂದಿಂದು ಎಣ್ ಸಂಧಿ ಇಕೋ ಎಣಚಿ ಎಂಬುದು ಸೂತ್ರ ಹಾಗಂದ್ರೆ ಏನು ಎಣ್ ಅಂತಂದ್ರೆ ಪ್ರತ್ಯಾಹಾರದಲ್ಲಿ ಈಗಾಗಲೇ ಪಾಣಿನಿಯು ತಿಳಿಸಿದಂತೆ ಯ ವ ರ ಲ ಈ ನಾಲ್ಕು ವ್ಯಂಜನಗಳು ಇವುಗಳಿಗೆ ಎಣ್ ಅಂತ ಹೇಳಿ ಸಂಜ್ಞೆಯನ್ನು ಕೊಡಲಾಗಿದೆ ಇವುಗಳಿಗೆ ನಾವು ಏನ್ ಹೇಳ್ತೇವೆ ಅಂದ್ರೆ ಪ್ರತ್ಯಾಹಾರಗಳು ಅಂತ ಹೇಳ್ತೇವೆ ಈಗ ಈ ಹುಲ್ಸುವ ಈ ದೀರ್ಘ ಇವುಗಳಿಗೆ ಯಕಾರ ಬರ್ತಾ ಇದೆ ಊ ಹಾಗೂ ಊ ದೀರ್ಘ ವರ್ಣಗಳಿಗೆ ವಕಾರ ಬರ್ತಾ ಇದೆ ರುಲ್ ರು ಕಾರಗಳು ರ ಮತ್ತು ರ ಬದಲು ಲ ಆದೇಶವಾಗಿ ಬರುತ್ತದೆ ಇದು ನಿಯಮ ಆದುದರಿಂದ ಎಣ್ ಸಂಧಿಗೆ ಉದಾಹರಣೆಯಾಗಿ ವಾರಿ ಅಧಿಕ್ ಏತತ್ ವಾರ್ಯೇತತ್ ಅಂತ ಆಗ್ತದೆ ವಾರಿ ರಿ ಒಳಗ ಈಗಾಗಲೇ ಹೇಳಿದಂತೆ ಈ ಮತ್ತು ರಕಾರ ಹಾಗೂ ಇಕಾರ ಬಂದಾಗ ಅದರ ಮುಂದೆ ಎ ಬಂದು ಅದು ವಾರ್ಯೇತತ್ ಯಕಾರ ಆದೇಶವಾಗಿ ಬರ್ತಾ ಇದೆ ಅತಿ ಅಧಿಕ್ ಅಂತಹ ಅತಿ ಅಧಿಕ್ ಅಂತಹ ಅತ್ಯಂತ ಅತ್ಯಂತಹ ಮಧು ಅಧಿಕ್ ಅರಿಹಿ ಮಧ್ವರಿಹಿ ಗುರು ಅಧಿಕ್ ಆಜ್ಞಾ ಗುರುವಾಜ್ಞಾ ಮಾತೃ ಅಧಿಕ ಇಚ್ಛಾ ಮಾತೃಚ್ಛಾ ಋ ಅಧಿಕ ಆಕೃತಿ ಲಾಕೃತಿ ಇವೆಲ್ಲವೂ ಕೂಡ ಇಕೋ ಎಣಚಿ ಸೂತ್ರದಿಂದ ಸಿದ್ಧವಾಗುತ್ತವೆ ಇಕೋ ಎಣಚಿ ಅಂದ್ರೆ ಈಗಾಗಲೇ ಹೇಳಿದಂತೆ ಯ ವ ರ ಈ ನಾಲ್ಕು ವರ್ಣಗಳು ಈ ಈ ಕಾರಗಳಿಗೆ ಯಕಾರವು ಊಕಾರಗಳಿಗೆ ವಕಾರವು ಋ ಮತ್ತು ಋಕಾರಗಳ ಬದಲಾಗಿ ರ ರ ಬದಲು ಲಕಾರ ಆದೇಶವಾಗಿ ಬಂದಾಗ ಅದಕ್ಕೆ ನಾವು ಎಣಸಂಧಿ ಅಂತ ಹೇಳ್ತಕ್ಕಂಥವರಾಗ್ತೇವೆ ಇನ್ನ ಯಾಂತಾದೇಶ ಹಾಗೂ ವಾಂತಾದೇಶ ಸಂಧಿ ಎ ಐ ಓ ಔ ಈ ವರ್ಣಗಳ ಮುಂದೆ ಸ್ವರಗಳು ಬಂದರೆ ಇವುಗಳ ಬದಲಿಗೆ ಯಾಂತಾದೇಶ ಹಾಗೂ ವಾಂತಾದೇಶ ಆದೇಶವಾಗಿ ಬರತಕ್ಕಂಥದ್ದು ನಿಯಮ ಎ ಐ ಆಗ್ತದೆ ಐ ಎ ಅಂದ್ರೆ ಐ ಯಾಂತಾದೇಶವಾಗ್ತಾ ಇದೆ ಐ ಎ ಆ ಅಂತಕ್ಕಂಥದ್ದು ಆದೇಶವಾಗ್ತಾ ಇದೆ ಓಗೆ ಔ ಹಾಗೂ ಔಕೆ ಆ ಅಂತಕ್ಕಂಥ ವರ್ಣಗಳು ಆದೇಶವಾಗಿ ಬಂದಾಗ ಅದಕ್ಕೆ ಯಾಂತಾದೇಶ ವಾಂತಾದೇಶ ಅಂತ ಹೇಳ್ತಾರೆ ಜ್ಞಾನಕೋಸ್ಕರವಾಗಿ ಬಹಳ ಸುಲಭವಾಗಿ ಸಂಸ್ಕೃತದೊಳಗೆ ಯಕಾರ ಬಂದಾಗ ಯಾಂತಾದೇಶವು ಯಕಾರ ಬಂದಾಗ ಯಾಂತಾದೇಶ ಎಂಬುದು ಸ್ಪಷ್ಟವಾಗಿ ನಮಗೆ ತಿಳಿದಿದೆ ಹರೆ ಅಧಿಕ ಎ ಹರ ಎ ಹರೆ ಎ ಬಂದಾಗ ಅದ್ರ ಮುಂದೆ ಎ ಬಂದು ಎರಡು ಕೂಡ್ಕೊಂಡು ಆದೇಶವಾಗಿ ಹರ ಎ ಅಂತ ಆಗ್ತದೆ ನೈ ಅಧಿಕ್ ಅಕಃ ನಾಯಕ ವಿಷ್ಣೋಧಿಕ್ ಎ ವಿಷ್ಣವೇ ಗೌ ಗೌ ಗೈ ಅಧಿಕ್ ಅಕಃ ಗಾಯಕ ಪೌ ಅಧಿಕ್ ಅಕಃ ಪಾವಕ ಈ ಎಲ್ಲಾ ಉದಾಹರಣೆಗಳು ಯಾಂತಾದೇಶ ಹಾಗೂ ವಾಂತಾದೇಶಕ್ಕೆ ಯ ಬಂದಿರತಕ್ಕಂಥದ್ದು ಯಾಂತಾದೇಶ ಓ ಬಂದಿರತಕ್ಕಂಥದ್ದು ವಾಂತಾದೇಶ ನೆನಪಿಡುಗೋಸ್ಕರ ಬಹಳ ಸುಲಭವಾಗಿ ಉದಾಹರಣೆಗಳನ್ನ ಇಲ್ಲಿ ಸ್ವೀಕಾರ ಮಾಡಲಾಗಿದೆ ಮೊದಲನೇದರಲ್ಲಿ ಹರಿ ಅಂತಕ್ಕಂಥ ಹ ಇದು ವ್ಯಂಜನ ಅದರ ಮುಂದೆ ಬರ್ತಕ್ಕಂಥದ್ದು ಕೂಡಿಕೊಂಡಾಗ ಅದು ಅ ಅಂತಕ್ಕಂಥ ಸ್ವರ ಕೂಡಿದಾಗ ಹ ಪೂರ್ಣಾಕ್ಷರ ಅದರ ಮುಂದೆ ರ ವ್ಯಂಜನಾಕ್ಷರ ಎ ಅದು ಸ್ವರ ಆಗ್ತಕ್ಕಂಥದ್ದು ಎ ಇವೆರಡು ಕೂಡಿ ಹರ ಎ ಅಂತಕ್ಕಂಥ ಶಬ್ದ ಸಿದ್ಧವಾಗ್ತಾ ಇದೆ ಅದರಂತೇನೆ ಮುಂದಿನ ಉದಾಹರಣೆಗಳನ್ನ ನಾವು ಸರಿಯಾಗಿ ಅಧ್ಯಯನ ಮಾಡಬೇಕು ಇನ್ನು ಮುಂದೆ ಪೂರ್ವರೂಪ ಸಂಧಿ ಪೂರ್ವರೂಪಿ ಸಂಧಿ ಅಂದರೆ ಪದದ ಕೊನೆಯಲ್ಲಿರುವ ಎ ಹಾಗೂ ಔ ಈ ಅಕ್ಷರಗಳ ಅಥವಾ ಈ ಕಾರಕ ಕಾರಗಳ ಮುಂದೆ ಅ ಪುರುಷಸ್ವರವು ಪರವಾದರೆ ಇದು ಎ ಓಗಳಲ್ಲಿ ಸೇರಿ ಹೋಗುತ್ತದೆ ಇದನ್ನ ಅವಗ್ರಹ ಚಿಹ್ನೆಯಿಂದ ತೋರಿಸುತ್ತಾರೆ ಇದು ಕೂಡ ಸಂಸ್ಕೃತದೊಳಗೆ ಬಹಳ ವಿಶೇಷವಾಗಿರತಕ್ಕಂಥದ್ದು ಅವಗ್ರಹ ಚಿಹ್ನೆ ಅಂದ್ರೆ ಅ ಅರ್ಧ ಮಾತ್ರ ಲಾಘವೇನ ಅಂತ ಅರ್ಥ ಅರ್ಧ ಮಾತ್ರ ಸಂಸ್ಕೃತದೊಳಗೆ ಶಬ್ದಗಳನ್ನ ಉಚ್ಚಾರ ಮಾಡಬೇಕಾದಾಗ ಅವುಗಳಿಗೆ ಸಮಯವನ್ನು ವಿಧಿಸಲಾಗಿದೆ
ಮಾತ್ರ ಅರ್ಧ ಮಾತ್ರ ಎರಡು ಮಾತ್ರೆಗಳು ಹಾಗೂ ಮೂರು ಮಾತ್ರೆಗಳು ಅಂದಾಗ ಅದು ಪೃತ ಅಂತ ಹೇಳ್ತಾರೆ ಎರಡು ಮಾತ್ರೆಗಳು ಅಂದಾಗ ದೀರ್ಘ ಅಂತ ಹೇಳ್ತಾ ಇದ್ದಾರೆ ಒಂದು ಮಾತ್ರೆ ಅಂದಾಗ ಹೃಸ್ವ ಅಂತ ಹೇಳ್ತಾರೆ ಅರ್ಧ ಮಾತ್ರೆ ಅಂತಂದ್ರೆ ಅವಗ್ರದಿಂದ ಸಂಸ್ಕೃತದೊಳಗೆ ನಾವು ಸಿದ್ಧ ಮಾಡಿ ತೋರಿಸ್ತಾ ಇದ್ದೇವೆ ಇದು ಸಾಮಾನ್ಯವಾಗಿ ಮಂತ್ರಗಳನ್ನು ಹೇಳಿಕೆ ಬಹಳ ಸುಲಭವಾಗಿರತಕ್ಕಂಥದ್ದು ಒಂದು ದೃಷ್ಟಿಯಿಂದ ಅವಗ್ರಹ ವಿಶೇಷವಾಗಿರ್ತಕ್ಕಂಥದ್ದಕ್ಕೆ ಬೆಲೆ ಇದೆ ಅದರಂತೆ ಇಲ್ಲಿ ಕೂಡ ಹರೇ ಅವ ಅ ಅಂತಕ್ಕಂಥದ್ದು ಅರ್ಧ ಮಾತ್ರೆಯಿಂದ ಪ್ರೊನೌನ್ಸ್ ಮಾಡಬೇಕು ಉಚ್ಚಾರಣ ಮಾಡಬೇಕು ಹರೇ ಅಧಿಕ್ ಅವ ಹರೇ ಅವ ಹರೇ ಅವ ಅನ್ನೋ ಹಾಗಿಲ್ಲ ಹರೇ ಅವ ಹರೇ ವ ಅರ್ಧ ಅದರಂತೆ ವಿಷ್ಣು ಅಧಿಕ ಅವ ವಿಷ್ಣುವ ರಾಮೋ ಅಧಿಕ ಅಪಿ ರಾಮೋಪಿ ರಾಮೋ ಅಪಿ ಅನ್ನೋ ಹಾಗಿಲ್ಲ ಅ ಅಂತಕ್ಕಂಥದ್ದನ್ನ ಅರ್ಧ ಮಾತ್ರೆಯಿಂದ ಮಾತ್ರ ಅದನ್ನ ಪ್ರೊನೌನ್ಸೇಷನ್ ಮಾಡಬೇಕು ಉಚ್ಚಾರ ಮಾಡಬೇಕು ಅಂತ ಇಲ್ಲಿ ನಮಗೆ ಪೂರ್ವರೂಪ ಸಂಧಿಯ ವಿಚಾರದಲ್ಲಿ ಹೇಳ್ತಾರೆ ಇನ್ನು ಮುಂದೆ ಪರರೂಪ ಸಂಧಿ ಪದದ ಕೊನೆಯಲ್ಲಿರುವ ಅ ಸಂಧಿ ಉಪಸರ್ಗಗಳು ಎ ಹಾಗೂ ಔ ವರ್ಣಗಳಿಂದ ಪ್ರಾರಂಭವಾಗುವ ಧಾತುಗಳು ಬಂದರೆ ಅ ವರ್ಣವು ಎ ಮತ್ತು ಉ ಕಾರ್ಯಗಳಲ್ಲಿ ಸೇರಿ ಲೋಪವಾಗುತ್ತದೆ ಅಂದ್ರೆ ಈ ಉದಾಹರಣೆಗೆ ಅಧಿಕ ಪೂಜತೆ ಪ್ರೇಜತೆ ಅಂತಾಗತ್ತೆ ಅದರಂತೆನೆ ಅಪ ಅಧಿಕ ಓಷತಿ ಉಪೋಷತಿ ಅಂತ ಆಗ್ತದೆ ಮೊದಲದು ಪ್ರ ಅಂತಕ್ಕಂಥ ವ್ಯಂಜನ ರ ಅಂತಕ್ಕಂಥ ವ್ಯಂಜನ ಪ್ರ ಅಂತಕ್ಕಂಥದ್ರೊಳಗೆ ಮೂರು ವರ್ಣಗಳು ಒಂದು ಪ ಎರಡನೇದ್ದು ರ ಮೂರನೇದ್ದು ಅ ಈ ಮೂರು ಕೂಡ ಪ್ರ ಅಂತಕ್ಕಂಥ ಒಂದು ವರ್ಣ ಸಿದ್ಧವಾಗ್ತಾ ಇದೆ ಅದಕ್ಕೆ ಏ ಜತೆ ಎ ಸ್ವರ ಜದೊಳಗೆ ಜ ಮತ್ತು ಅ ತೆ ಒಳಗೆ ತ ಮತ್ತು ಎ ಎರಡು ಕೂಡ್ಕೊಂಡು ಪ್ರೇ ಜತೆ ಅಂತ ಆಗ್ತದೆ ಅದರಂತಾನೆ ಉಪ ಪೋಷತಿ ಉಪೋಷತಿ ಉ ಅಧಿಕ ಪ ವ್ಯಂಜನ ಅ ಮತ್ತೆ ಸ್ವರ ಅದ್ರ ಜೊತೆಗೆ ಓಷತಿ ಕೂಡ್ಕೊಂಡಾಗ ಉಪೋಷತಿ ಅಂತಕ್ಕಂಥ ರೂಪಗಳು ಸಿದ್ಧವಾಗಿ ಅವು ಪರರೂಪ ಸಂಧಿ ಅಂತ ಹೇಳಿಸಿಕೊಳ್ತಾ ಇವೆ ಇನ್ನು ಮುಂದೆಂದು ಪ್ರಕೃತಿ ಭಾವ ಸಂಧಿ ಸಂಧಿ ಕಾರ್ಯ ಪ್ರಾಪ್ತವಾದರೂ ಇದ್ದಂತೆ ಇರುವುದು ಇದಕ್ಕೆ ಪ್ರಕೃತಿ ಭಾವ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಇಲ್ಲಿ ಈ ಉ ಮತ್ತು ಲು ಕಾರಾಂತ ಪದಗಳಿಗೆ ಅಸವರ್ಣ ಸ್ವರವು ಬಂದರೆ ಸಂಧಿಯಾಗದೆ ಪ್ರಕೃತಿ ಭಾವ ಬರುತ್ತದೆ ಉದಾಹರಣೆಗೆ ಹರಿ ಏತೌ ಹರಿ ಏತೌ ಅಂತ ಹೇಳಬೇಕೆ ವಿನಃ ಹರಿ ಏತೌ ಅಂತ ಹೇಳುವ ಹಾಗಿಲ್ಲ ಯಾಕಂತ ಕೇಳಿದ್ರು ಪ್ರಕೃತಿ ಭಾವ ಸಂಧಿ ಹರಿ ಅಧಿಕ್ ಏತೌ ಹರಿ ಏತೌ ಅದರಂತೆನೆ ವಿಷ್ಣು ಇಮೌ ವಿಷ್ಣು ಇಮೌ ಹೀಗೆ ಕೆಲವು ವಿಲಕ್ಷಣ ಕೂಡ ಪ್ರತಿಭಾವ ಇಲ್ಲಿ ಬರ್ತಕ್ಕಂತಹ ಉದಾಹರಣೆಗಳನ್ನ ಆಯ್ಕೆ ಮಾಡಲಾಗಿದೆ ಇಲ್ಲಿ ಅಮು ಅಧಿಕ್ ಆಸತೆ ಅಮು ಆಸತೆ ಅಂತ ಹೇಳ್ಬೇಕು ಅದನ್ನು ಕೂಡಿಸ್ಕೊಂಡು ಅಮು ಅಕಾರವನ್ನು ಬಿಟ್ಟು ಅಮಾಸತೆ ಅಂತ ಹೇಳೋ ಹಾಗಿಲ್ಲ ಅದರಂತೆ ಅಹೋ ಈಶಾಹ ಎಂಬುದನ್ನ ಅಹೋ ಈಶಾಹ ಅಂತ ಹೇಳಬೇಕೇ ವಿನಃ ಅಹೋ ಈಶಾಹ ಅಂತ ಹೇಳೋ ಹಾಗಿಲ್ಲ ಸಪ್ತ ಋಷಯ ಅಲ್ಲಿ ಮಾತ್ರ ಸಪ್ತ ಋಷಯ ಅಂತ ಬಿಡಿಸಿ ಹೇಳ್ಬೋದು ಸಪ್ತ ಋಷಯ ಅಂತ ಹೇಳಿ ಜ್ಯೋತಿಯಾಗಿಯೂ ಸಂಧಿ ಮಾಡಿಯೂ ಹೇಳಬಹುದು ಹೀಗೆ ನಾವು ಸ್ವರ ಸಂಧಿಗಳನ್ನ ಇಲ್ಲಿಯವರೆಗೆ ಎಂಟು ಪ್ರಕಾರಗಳನ್ನ ನೋಡಿ ಜೊತೆಗಿನ ವ್ಯಂಜನ ಸಂಧಿಗಳ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ನೋಡೋಣ ವಿಚಾರ ಮಾಡೋಣ ವ್ಯಂಜನ ಸಂಧಿ ಅಂದ್ರೆ ಏನು ವ್ಯಂಜನಗಳಿಗೆ ಸಂಬಂಧಪಟ್ಟಿರತಕ್ಕಂತ ಸಂಧಿಗಳಿಗೆ ವ್ಯಂಜನ ಸಂಧಿಗಳು ಅಂತ ಹೇಳ್ತಾರೆ ಈಗಾಗಲೇ ಯಾವ ರೀತಿ ಸ್ವರಗಳಿಗೆ ಸಂಬಂಧಪಟ್ಟಿರತಕ್ಕಂತ ಎಲ್ಲಾ ವರ್ಣಗಳಿಗೆ ಸಂಬಂಧಪಟ್ಟ ನಿಯಮಗಳಿಗೆ ಸ್ವರ ಸಂಧಿ ಅಂತ ಹೇಳಿದಿವೋ ಹಾಗೇನೆ ವ್ಯಂಜನಗಳಿಗೆ ಸಂಬಂಧಪಟ್ಟಿರತಕ್ಕಂತ ನಿಯಮಗಳನ್ನ ವಿಚಾರ ಮಾಡಿದಾಗ ಅವಕ್ಕೆ ಸಂಬಂಧಪಟ್ಟಿರತಕ್ಕಂತ ಎಲ್ಲಾ ನಿಯಮಗಳು ಅಥವಾ ಸಂಧಿಗಳಿಗೆ ವ್ಯಂಜನ ಸಂಧಿಗಳು ಅಂತ ನಾವು ಹೇಳ್ತೇವೆ ಅದರಲ್ಲಿ ವ್ಯಂಜನಾಕ್ಷರಕ್ಕೆ ಬರುವ ಸಂಧಿಗಳನ್ನು ವ್ಯಂಜನ ಸಂಧಿಗಳನ್ನು ಹೇಳುವರು ಪ್ರಮುಖವಾಗಿ ಜಸ್ತ್ವ ಮತ್ತು ಶ್ರುತ್ವ ಸಂಧಿ ಹಾಗೂ ಅನುನಾಸಿಕ ಸಂಧಿಗಳು ಇಲ್ಲಿ ಮಹತ್ವದಾಗಿವೆ ಬಹಳ ಇದರಲ್ಲಿ ಕೂಡ ಪ್ರಕಾರಗಳಿವೆ ಆದ್ರೆ ಇಲ್ಲಿ ಮಾತ್ರ ಪ್ರತ್ಯಾಹಾರದ ಆಧಾರವಾಗಿ ಮಹತ್ವದಾಗಿರತಕ್ಕಂತಹ ಮೂರು ಸಂಧಿಗಳನ್ನ ವ್ಯಂಜನ ಸಂಧಿಗಳನ್ನ ಇಲ್ಲಿ ವಿಚಾರ ಮಾಡೋಣ ಮೊದಲೇದು ಜಸ್ವ ಈಗಾಗಲೇ ಹೇಳಿದಂತೆ ಪ್ರತ್ಯಾಹಾರದಲ್ಲಿ ಜಸ್
ಅಂತಕಂತದ್ದು ಏನೇನು ಕೂಡ್ಕೊಳ್ತದಪ್ಪ ಅಂತ ಕೇಳಿದ್ರೆ ಜ ಬ ಗ ಡ ದ ಶ ಅಂತಕಂತದ್ದು ಲೋಪವಾಗಿ ಹೋಗುತ್ತೆ. ಮೊದಲೇ ಹೇಳಿದಂತೆ ಲೋಪವಾಗ್ತಾ ಇದೆ ಕೊನೆಯ ವರ್ಣ. ಅದಕ್ಕೆ ಜಸ್ ಅಂದಾಗ ಜ ಬ ಗ ಡ ದ ಶ ಲೋಪವಾಗ್ತಾ ಇದೆ. ಹೀಗೆ ಈ ಐದು ವ್ಯಂಜನಗಳನ್ನ ತಿಳಿಸುವ ಸಂಜ್ಞೆಯನ್ನ ಪೂರ್ವ ಶಬ್ದದ ಕೊನೆಯಲ್ಲಿ ಕ ಚ ಟ ತ ಪ ಗಳಿಗೆ ಪ್ರಾಯಶಃ ಮೂರನೇ ವ್ಯಂಜನವು ಮೂಂಜನ ವ್ಯಂಜನಾಕ್ಷರವು ಆದೇಶವಾಗಿ ಬರುತ್ತದೆ. ಇಲ್ಲಿ ಪ್ರಾಯಶಃ ಅಂತ ಹೇಳಿದ್ದಾರೆ ವಿನಃ ಪೂರ್ಣವಾಗಿರತಕ್ಕಂಥದ್ದನ್ನ ಹೇಳಿಲ್ಲ. ಪ್ರಾಯಶಃ ಅಂದ್ರೆ ಕೆಲವೊಂದು ಸರ್ತಿ ಅವು ಅಪವಾದವು ಆಗಬಹುದು. ಉದಾಹರಣೆಗೆ ಅಚ ಅಂತ ಅಜಂತ ಅಚ ಅಂತ ಅಜಂತ. ನೋಡಿ ಅ ಎಂಬುದು ಸ್ವರ, ಚ ಅಂತಕ್ಕಂಥದ್ದು ವ್ಯಂಜನ, ವ್ಯಂಜನದ ಮುಂದೆ ಸ್ವರ ಬಂದಿದೆ ಅ ಅಂತಕ್ಕಂಥದ್ದು, ಆದ್ರಿಂದ ಅಜಂತ. ಇದಕ್ಕೆ ನಾವು ವ್ಯಂಜನ ಸಂಧಿ ಅಂತ ಹೇಳ್ತೇವೆ. ಅದನ್ನ ಜಸ್ಗಳು ಬಂದಿರೋದ್ರಿಂದ ಅದಕ್ಕೆ ಅಜಂತ ಅಚ್ ಅಂತ ಅಜಂತ. ಅದರಂತೆನೆ ವಾಕ್ ಈಶಃ ವಾಗೀಶಃ. ವಾಕ್ ಅದ ಮೂರನೆಯ ವರ್ಣ ಕ ಗ. ವಾಕ್ ಈಶಃ ವಾಗೀಶಃ ಗಕಾರ ಮೂರನೆಯದು ಪ್ರಾಯಶಃ. ವಾಕ್ ಈಶಃ ವಾಗೀಶಃ. ಷಟ್ ದರ್ಶನಂ ಷಡ್ ದರ್ಶನಂ ಷಟ್ ದರ್ಶನಂ ಷಡ್ ದರ್ಶನಂ. ಜಗತ್ ಅಧಿಕ್ ಆಭರಣಂ ಜಗದಾಭರಣಂ ಇತ್ಯಾದಿಯಾಗಿರ್ತಕ್ಕಂತಹ ಉದಾಹರಣೆಗಳನ್ನ ನಾವು ಜಸ್ವ ಸಂಧಿಯಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಮುಂದೆ ಶ್ಚುತ್ವ ಸಂಧಿ ಶ್ಚು ಹಾಗೂ ಚ ನೋಡಿ ಅಲ್ಲಿ ಹ್ಯಾ ಕೂಡಿದೆ. ಶ್ಚು ಮತ್ತು ಚ ಇವುಗಳನ್ನ ಶ್ಚು ಅಂತ ಹೇಳ್ತಾ ಇದ್ದಾರೆ. ಶಕಾರ ಮತ್ತು ಚ ವರ್ಣಾಕ್ಷರಗಳು ಶ ಚ ಛ ಜ ಝ ಮತ್ತು ಯ ಈ ಆರು ಅಕ್ಷರಗಳು ಇವು ಆದೇಶವಾಗಿ ಬರುವುದಕ್ಕೆ ಶುತ್ವ ಸಂಧಿ ಅಂತ ಹೇಳ್ತಾ ಇದ್ದಾರೆ. ಗ ಮತ್ತು ತ ಈ ವರ್ಣಗಳಿಗೆ ಶ ಮತ್ತು ಚ ವರ್ಣಾಕ್ಷರಗಳು ಪರವಾದರೆ ಸಕಾರಕ್ಕೆ ಶಕಾರವು ಹಾಗೂ ತ ವರ್ಗಕ್ಕೆ ಚ ವರ್ಗವು ಆದೇಶವಾಗಿ ಬರ್ತಾ ಇದೆಯೋ ಅದನ್ನ ಶುತ್ವ ಸಂಧಿ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಹರಿಸ್ ಸೇತೆ ಹರಿಷ್ಯೇತೆ ಅಂತ ಹೇಳ್ತಾರೆ. ನೋಡಿ ಹ ಅಧಿಕ್ ಅ ಅಧಿಕ್ ರ ಅಧಿಕ್ ಇ ಅಧಿಕ್ ಶ ಎ ಪ್ಲಸ್ ತ ಮತ್ತೆ ಅಧಿಕ್ ಎ ಇವುಗಳು ಕೂಡಿದಾಗ ಹರಿಷ್ಯೇತೆ ಅಂತ ಆಗ್ತಾ ಇದೆ. ಅಂದ್ರೆ ಸಕಾರಕ್ಕೆ ಇಲ್ಲಿ ಪುನಃ ಶಕಾರ ಶಕಾರ ವರ್ಗವು ಆದೇಶವಾಗಿ ಬಂದಾಗ ಹರಿಷ್ಯೇತೆ ಹರಿಷ್ಯೇತೆ ಅಂತ ಸಿದ್ಧವಾಗ್ತಾ ಇದೆ. ಅದರಂತೆನೆ ಇನ್ನೊಂದು ಉದಾಹರಣೆ ರಾಮಸ್ ದಿ ರಾಮಸ್ ಷ್ಟೀಕತೆ ಟೀಕತೆ ರಾಮಷ್ಟೀಕತೆ. ಇಲ್ಲಿ ಕೂಡ ರ ರಾ ಆ ಮತ್ತು ಮ ಅಧಿಕ್ ಅ ಅಧಿಕ್ ಸ ಅಧಿಕ್ ಟ ಅಧಿಕ್ ಇ ಅಧಿಕ ವ್ಯಂಜನ ಕ ಅಧಿಕ್ ಅ ಅಧಿಕ್ ತ ಎ ಇವೆಲ್ಲವೂ ಕೂಡ್ಕೊಂಡು ರಾಮಷ್ಟೀಕತೆ ಅಂತ ಒಂದು ಅಕ್ಷರದೊಳಗೆ ಯಾವ್ಯಾವ ವರ್ಣಗಳು ಕೂಡಿಯೋ ಅವುಗಳನ್ನು ಬಿಡಿಸಿದಾಗ ನಮ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಅರ್ಥ ಅಥವಾ ಉಚ್ಚಾರ ಸಾಧ್ಯವಿದೆ. ಆದ್ದರಿಂದ ಈ ಸಂಧಿಯನ್ನು ನಾವು ಯಾವಾಗಲೂ ಕೂಡ ಜ್ಞಾಪಕದಲ್ಲಿ ಇಟ್ಟುಕೊಂಡು ಸಂಧಿ ಮಾಡಿಕೊಂಡು ಶಬ್ದಗಳನ್ನು ಪ್ರಯೋಗ ಮಾಡಿದಾಗ ಅರ್ಥದಲ್ಲಿ ಯಾವುದೇ ವ್ಯತ್ಯಾಸ ಆಗದೆ ನಮಗೆ ತಿಳಿತದೆ ಹಾಗೂ ತಿಳಿಸ್ಲಿಕ್ಕೆ ಬರ್ತಾ ಇದೆ. ಅದರಂತೆ ಪೇಷ ಪ್ಲಸ್ ತ ಪೇಷ್ಟ ಅಲ್ಲಿ ಕೂಡ ಈಗಾಗಲೇ ವರ್ಣನೆ ಮಾಡಿದಂತೆ ವರ್ಣಗಳಲ್ಲಿ ಪ್ರತಿಯೊಂದು ವರ್ಣದಲ್ಲಿರ್ತಕ್ಕಂಥ ಅಕ್ಷರಗಳನ್ನ ಬಿಡಿ ಬಿಡಿಯಾಗಿ ನಾವು ಅಧ್ಯಯನ ಮಾಡಿಕೊಂಡು ಸ್ಪಷ್ಟತೆಯನ್ನು ತರಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಅನುನಾಶಿಕ ಸಂಧಿ ಅಂತ. ಅನುನಾಶಿಕ ಸಂಧಿಯಲ್ಲಿ ಈಗಾಗಲೇ ಕೊನೆಯ ಎಲ್ಲ ಅನುನಾಶಿಕಗಳು ಕ ಕ ಗ ಘ ಙ ಚ ಚ ಜ ಯ ಟ ಟ ಡ ಢ ಣ ತ ತ ದ ಧ ನ ಪ ಪ ಬ ಭ ಮ ಏನು ಕೊನೆಗೆ ಬರ್ತಾವೋ ಅನುನಾಶಿಗಳು, ಇವು ಐದು ಅನುನಾಶಿಗಳು ಆದೇಶವಾಗಿ ಎಲ್ಲಿ ಬರುತ್ತಾವೆಯೋ ಅವುಗಳನ್ನ ಅನುನಾಶಿಕ ಸಂಧಿ ಅಂತ ಹೇಳ್ತಾರೆ. ಬಹಳ ಸರಳವಾಗಿರ್ತಕ್ಕಂಥ ಸಂಧಿ ಇದು. ಯಾವಾಗ ಆದೇಶವಾಗಿ ಬರ್ತಕ್ಕಂಥ ಶಬ್ದಗಳಲ್ಲಿ ಯಾವಾಗ ಆದೇಶವಾಗಿ ಇವು ಬರ್ತಾವೋ ಅವುಗಳಿಗೆ ಅನುನಾಶಿಕ ಸಂಧಿ ಅಂತ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಏತತ್ ಅಧಿಕ್ ಮುರಾರಿಹಿ ಏತನ್ ಮುರಾರಿಹಿ ಅಥವಾ ಏತದ್ ಮುರಾರಿ ಅಂತ ಹೇಳಿಕ್ ಸಾಧ್ಯವಿದೆ. ವಾಕ್ ಅಧಿಕ್ ಮಧು ವಾಂಗ್ ಮಧು ಅಥವಾ ವಾಗ್ ಮಧು. ತತ್ ಅಧಿಕ್ ಮಾತ್ರಂ ತನ್ ಮಾತ್ರಂ. ಹೀಗೇನೆ ನಾವು ಸ್ವತಃಕ್ಕೆ ಶುತ್ವ ಸಂಧಿ ಚರ್ತ್ವ ಸಂಧಿ ಅನುಸ್ವಾರ ಸಂಧಿ ಪರಸವರ್ಣ ಸಂಧಿಗಳನ್ನ ಕೂಡ ಅಭ್ಯಾಸ ಮಾಡಬೇಕು.
ಈ ರೀತಿಯಾಗಿರತಕ್ಕಂತ ವ್ಯಂಜನ ಸಂಧಿಗಳಾದ ಮೇಲೆ ಕೊನೆಯದಾಗಿರತಕ್ಕಂತದ್ದು ವಿಸರ್ಗ ಸಂಧಿ ವಿಸರ್ಗ ಈ ವಿಸರ್ಗ ಸಂಧಿ ಕೂಡ ಬಹಳ ಸರಳವಾಗಿರತಕ್ಕಂತದ್ದೇ ಅಂದ್ರೆ ವಿಸರ್ಗದ ಮುಂದೆ ಸ್ವರ ಅಥವಾ ವ್ಯಂಜನಗಳು ಬಂದಾಗ ವಿಸರ್ಗಕ್ಕೆ ಆಗುವ ಬದಲಾವಣೆಯೇ ವಿಸರ್ಗ ಸಂಧಿ ಎಂದು ಹೇಳುತ್ತಾರೆ ಉದಾಹರಣೆಗೆ ಸ ಕಾರಕ್ಕೆ ರೇಫ್ ಆದೇಶವಾಗಿ ಬರುತ್ತದೆ ರಾಮಸ್ ಅಧಿಕ ಖಾದತಿ ರಾಮಃ ಖಾದತಿ ಇದು ಸಾಮಾನ್ಯವಾಗಿ ಸಕಾರ ಕೆಲವೊಂದು ವರ್ಣಗಳು ವೇದಗಳ ಮಂತ್ರಗಳಲ್ಲಿ ಮಾತ್ರ ಬರುತ್ತವೆ ಲೌಕಿಕದಲ್ಲಿ ಬರತಕ್ಕಂಥದ್ದು ಬಹಳ ಕಡಿಮೆ ಆದುದರಿಂದ ರಾಮಸ್ ಅಂತಕ್ಕಂಥದ್ದು ನಾವು ಸಾಮಾನ್ಯವಾಗಿ ರಾಮ ಅಂತ ಹೇಳ್ತೀವಿ ರಾಮಸ್ ಖಾದತಿ ರಾಮಃ ಖಾದತಿ ಅಂತ ನಾವು ಅದನ್ನ ಸಂಧಿ ರೂಪ ಮಾಡ್ಕೊಳ್ಬೇಕು ಅದಕ್ಕೆ ವಿಸರ್ಗ ಸಂಧಿ ಅಂತ ಹೇಳುತ್ತಾರೆ ಅಂತ ಹೇಳ್ತಾರೆ ಹರಿಹಿ ತರತಿ ಹರಿಸ್ತರತಿ ಅಥವಾ ಹರಿಹಿ ತರತಿ ಅಂತಕ್ಕಂಥದ್ದನ್ನ ನಾವು ಮಾಡ್ಕೊಳಕ್ಕೆ ಸಾಧ್ಯವಿದೆ ಅದಕ್ಕೆ ರ ಅಧಿಕ ಆ ಬಿಡಿಸೋದು ಹೇಗೆ ಒಂದು ಅಕ್ಷರದೊಳಗೆ ರ ಅಂತಕ್ಕಂಥದ್ರೊಳಗೆ ರ ಅಧಿಕ ಆ ಅಧಿಕ ಮ ಅಧಿಕ ಅ ಅಧಿಕ ಸ ಖಾದತಿ ಖ ಅಧಿಕ ಆ ಅಧಿಕ ದ ಅಧಿಕ ಅ ಅಧಿಕ ತ ಈ ಕೂಡ್ಕೊಂಡು ರಾಮಃ ಖಾದತಿ ಅಂತಕ್ಕಂಥ ಶಬ್ದೋತ್ಪತ್ತಿಯು ಆಗುತ್ತದೆ ಅದಕ್ಕೆ ವಿಸರ್ಗ ಸಂಧಿ ಅಂತ ಹೇಳ್ತಾ ಇದ್ದಾರೆ ಶುಭಮಸ್ತು ಏನಾದರೂ ಪ್ರಶ್ನೆಗಳಿದ್ರೆ ಸಂದೇಹಗಳಿದ್ರೆ ಅಥವಾ ಇದರಲ್ಲಿ ಮತ್ತೇನಾದರೂ ಪರಿವರ್ತನೆಗಳಿದ್ರೆ ತಮ್ಮ ಸಲಹೆ ಸೂಚನೆಗಳಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಮಸ್ತೆ ಸರ್ ನಮಸ್ಕಾರ ಹಲೋ ಹೇಳಿ ಸರ್ ನಾನು ಶ್ರೀಕಂಠ ಮೂರ್ತಿ ಅಂತ ಸರ್ ಹಾ ಹೇಳಿ ಸರ್ ಈಗ ಅನುನಾಸಿಕ ಅಂತ ಇದೆಯಲ್ಲ ಸರ್ ಕಾಕಾಗ ಗ ಅಲ್ವಾ ಚಾಚಾ ಜಜ ನ್ಯಾ ಅಂತ ಹೇಳ್ಬೇಕು ಗ ಅಂತ ಹೇಳ್ಬೇಕು ಪ್ರೊನೌನ್ಸಿಯೇಷನ್ ಒಳಗ ನೀವು ಕ ಖ ಗ ಘ ಙ ಚ ಛ ಜ ಝ ಞ ಅಂತ ಹೇಳ್ಬೇಕು ಈಗ ನ್ಯಾ ಅಂತ ಹೇಳ್ಬೇಕು ಚಾಚಾ ಜಜ ನ್ಯಾ ಅಂತ ಚ ಛ ಜ ಝ ಚ ಛ ಜ ಝ ಞ ನ್ಯಾ ಸರಿ ಸರ್ ಕೆಲವು ಕಡೆ ನ್ಯಾ ಅಂತ ಹೇಳ್ಕೊಡ್ತಾ ಇದಾರೆ ಅದು ತಪ್ಪಲ್ವಾ ಸರ್ ಅದು ಇಲ್ಲ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲದೆ ಇದ್ರೆ ಅದು ಆಗ್ತದೆ ತಾವು ಪ್ರಶ್ನೆ ಸರಿಯಾಗಿ ಕೇಳಿದ್ರಿ ಅವಾಗ ಒಂದ್ ಸರ್ತಿ ಬಿಟ್ಟು ಎರಡ್ ಸರ್ತಿ ಅಂತ ಹೋದ್ರೆ ಸರಿ ಆಗ್ತದೆ ಏನ್ ತೊಂದ್ರೆ ಇಲ್ಲ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಹಲೋ ಹೇಳಿ ಸರ್ ಹೇಳಿ ಸರ್ ಸಲಹೆ ನೀವು ಸಲಹೆ ಕೊಡೋದು ಈಗ ಹಿರಿಯರು ನಾನು ವ್ಯಾಕರಣ ಶಾಸ್ತ್ರಜ್ಞ ಅಲ್ಲ ಸಾಹಿತ್ಯ ಶಾಸ್ತ್ರಜ್ಞ ಸಾಹಿತ್ಯದೊಳಗೆ ನಾನು ಸ್ವಲ್ಪ ಏನೋ ಕೃಷಿ ಮಾಡಿದ್ದೇನೆ ಹೊರತಾಗಿ ವ್ಯಾಕರಣ ಕಾಗೋಜರು ಕೊಟ್ಟದ್ರಿಂದ ಸ್ವಲ್ಪ ಕ್ಲಿಷ್ಟವಾಗ್ತಾ ಇದೆ ಮಾಡೋದು ಸುಲಭ ಹೇಳೋದು ಕಷ್ಟ ಅದ್ರಲ್ಲಿ ಕ್ರಿಯೆಯಾಗಿ ಹೇಳೋದು ಇನ್ನೂ ಕಷ್ಟ ಹೇಳಿ ಹೇಳಿ ಸಲಹೆ ಕೊಡಿ ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ ಸರ್ಗೆ ಸರ್ ಅಮೋ ಆಸತೆ ಅಂತ ಓದಿದ್ರಿ ನೀವು ನಾನು ಪೂರ್ಣಪ್ರಜ್ಞ ವಿದ್ಯಾಪೀಠ ಬೆಂಗಳೂರು ಅಲ್ಲಿಂದ ಮಾತಾಡ್ತಾ ಇರೋದು ಅಮೋ ಆಸತೆ ಅಂತ ಉದಾಹರಣೆ ಕೊಟ್ರಿ ಪ್ರಗತಿ ಭಾವ ಸಂಧಿ ಒಳಗೆ ಅಲ್ವಾ ಅಲ್ಲಿ ಅಮೋ ಅನ್ನೋದು ದ್ವಿವಚನ ಆಸಾತೆ ಅಂತ ಆಗ್ಬೇಕಲ್ವಾ ಬಹುವಚನ ಹೇಳಿದ್ರಿ ದ್ವಿವಚನ ಆಗ್ಬೇಕಲ್ವಾ ಅಂತ ಪ್ರಶ್ನೆ ಅಮು ಆಸತೆ ಅಮು ಆಸ ಆಸತೆ ಆಗೋದಿಲ್ಲ ಅಮು ಆಸಾತೆ ಆಗ್ತದೆ ಸರಿ ಸರ್ ಹೌದು ಸರಿ 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 ಆಸಾತೆ ಇಸ್ ಕರೆಕ್ಟ್ ಇದು ಇಲ್ಲೇ ತಪ್ಪಿದೆ ವೃದ್ಧಿ ಸಂಧಿಯಲ್ಲ ಅದೇ ರೀತಿ ವೃದ್ಧಿ ಸಂಧಿಯಲ್ಲಿ ಏನ್ ನೀವು ನೀವು ಬರ್ದದ್ದನ್ನ ತೋರಿಸುವಾಗ ಲೋಕೈಕ ವೀರ ಅಂತ ಆಗ್ಬೇಕು ನೋಡಿ ಅದು ಲೋಕೈಕ ವೀರ ಅಂತ ಅದು ಬರ್ದದ್ದನ್ನ ಸ್ವಲ್ಪ ಏಕ ಲೋಕೈಕ ವೀರ ಅಂತ ಓದಿದ್ದೆ ನಾನು ಬಹುಶಃ ಅಲ್ವಾ ಅದು ನಂದು ಏನಾಗಿದೆ ಅಂದ್ರೆ ನನಗೆ ಬಹಳ ಫಾಸ್ಟ್ ಇರೋದ್ರಿಂದ ಬೇರೆಯವ್ರ ಕಡೆಯಿಂದ ಬರಿಸಿ ನಾನು ಸಿದ್ಧ ಮಾಡಿದ್ದೇನೆ ಡಿಟಿಪಿ ಮಾಡಿ ಕೊಡ್ಬೇಕಂತ ಮಾಡಿದ್ರೆ ಅವಕಾಶ ಸಿಗಲಿಲ್ಲ ಓಕೆ 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 ನಮಸ್ತೆ ಸರ್ ಆಯ್ತು ಒಳ್ಳೇದು ನಮಸ್ತೆ 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 ಇನ್ನು ಯಾರ್ದಾದ್ರೂ ಪ್ರಶ್ನೆಗಳಿದೆಯಾ ಗಿರೀಶ ನಮ್ನ ನೀವು ವ್ಯಾಕರಣ ಕೂರಿಸಿದೀವಿ
ವ್ಯಾಕರಣ ಕೂಡಿಸಿದ್ರೆ ವ್ಯಾಕರಣ ವಿದ್ವಾಂಸರ ಅಲ್ಲ, ನಾ ಪ್ರಯತ್ನ ಮಾಡಿ ನಾನು ಹೇಳ್ತಾ ಇರೋದು ಅಷ್ಟೇನೆ. ಸಾಹಿತ್ಯ ಅಥವಾ ಭಗವದ್ಗೀತಾ ಕಾಳಿದಾಸನ ಕೂಡಿಸಿದ್ರೆ ನಾವು ಬಹಳ ಅದ್ರ ಧೈರ್ಯದಿಂದ ಹೇಳ್ಬೋದಾಗಿತ್ತು. ಇದು ಮೊದಲೇ ನಂದು ನಿಮಗೆ ಪಾಗೋಜಿ ಅವರಿಗೆ ಹಾಗೂ ಪಾಂಡುರಂಗಿ ಅವರಿಗೆ ಸರ್ ಅವ್ರಿಗೆ ನಮಸ್ತೆ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಿಂದ ಅದರ ಅಡಿಯಲ್ಲಿ ಬರ್ತಕ್ಕಂತಹ ಸಂಸ್ಕೃತ ಶಿಕ್ಷಣ ನಿರ್ದೇಶನಾಲಯದ ವತಿಯಿಂದ ಈ ದಿನ ಸಂಸ್ಕೃತ ಸಂಧಿ ವಿಚಾರವಾಗಿ ವಿಶೇಷೋಪನ್ಯಾಸವನ್ನು ಪ್ರೊಫೆಸರ್ ಎಂ ಎನ್ ಜೋಶಿ ಸರ್ ಅವರು ಕೊಟ್ಟಿದ್ದಾರೆ. ಅವರು ಜೋಶಿ ಸರ್ ನಮಗೆ ನನಗೆ 2001 ನಾನು ಕೊಲಿಗಾಗಿ ಕೆಲಸ ಮಾಡಿದಂತವನು. ಮತ್ತೆ ಅವರು ಎನಿ ಟೈಮ್ ಅಂದ್ರೆ ಯಾವಾಗ್ಲೂ ಕೂಡ ಒಂದು ಒಂದು ಶಿಸ್ತನ್ನ ರೂಢಿಸ್ಕೊಂಡಿರ್ತಕ್ಕಂಥವ್ರು, ಜೊತೆಗೆ ನಮ್ಮಂತ ಜೂನಿಯರ್ಗಳಿಗೂ ಕೂಡ ಸರಿಯಾದ ಮಾರ್ಗದರ್ಶನವನ್ನ ನೀಡಿ ನೀವು ಈ ದೆಸೆಯಲ್ಲೇ ಹೋಗ್ಬೇಕು, ಈ ರೀತಿ ಸೆಮಿನಾರ್ಗಳಲ್ಲಿ ಪಾಲ್ಗೊಳ್ಬೇಕು, ಆರ್ಟಿಕಲ್ ಅನ್ನ ಮಾಡ್ಬೇಕು, ಪುಸ್ತಕಗಳನ್ನ ನೀವು ಮಾಡ್ಬೇಕು ಅಂತಕ್ಕಂತ ಮಾರ್ಗದರ್ಶನವನ್ನ ನಮ್ಗೆ ಕೊಟ್ಕೊಂಡು ಬಂದಿರ್ತಕ್ಕಂಥವ್ರು. ಹಾಗೂ ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಜೊತೆಯಾಗಿ ನನ್ನನ್ನ ಕರ್ಕೊಂಡು ಹೋಗಿದ್ದಾರೆ ಸರ್. ಏನಾದ್ರೂ ಅವರು ಮತ್ತೆ ಅರ್ಚಕ್ ಸರ್ ಕರ್ಕೊಂಡು ಹೋಗದೆ ಇದ್ದಿದ್ರೆ ಇವತ್ ದಿನ ನಾನು ಇಲ್ಲಿ ಪ್ರೊಫೆಸರ್ ಆಗೋ ಅಥವಾ ನಾನು ನಿರ್ದೇಶಕನಾಗೋ ಅಥವಾ ನಾನು ಒಬ್ಬ ಆಕ್ಟಿಂಗ್ ವೈಸ್ ಚಾನ್ಸಲರ್ ಆಗೋ ಖಂಡಿತ ಇರ್ತಿರ್ಲಿಲ್ಲ. ಯಾಕಂದ್ರೆ ಚಿಕ್ಕವ್ರಿಗೆಲ್ಲ ಸರಿಯಾದ ಪ್ರೋತ್ಸಾಹವನ್ನ ಸರಿಯಾದ ಸಮಯದಲ್ಲಿ ನೀಡಿರ್ತಕ್ಕಂಥವ್ರು ಪ್ರೊಫೆಸರ್ ಎಂ ಎನ್ ಜೋಶಿ ಸರ್. ಅವರೇ ಹೇಳಿದ ಹಾಗೆ ಅವರು ಸಾಹಿತ್ಯ ತಜ್ಞರು. ಸಾಹಿತ್ಯ ವಿಚಾರವಾಗಿ ನಮ್ಗೆ ರಿಫ್ರೆಷರ್ ಕೋರ್ಸ್ ಅಲ್ಲಿ ಮತ್ತೆ ಓರಿಯೆಂಟೇಶನ್ ಪ್ರೋಗ್ರಾಮ್ ಗಳಲ್ಲಿ ಎಲ್ಲಾ ಟೀಚಿಂಗ್ ವಿಭಾಗದವರಿಗೆ ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ತೊಡಕೊಂಡಿರ್ತಕ್ಕಂತಹ ಟೀಚಿಂಗ್ ವಿಭಾಗದವರಿಗೆ ಅವರು ಒಂದು ತರಗತಿಯನ್ನ ನಡೆಸಿರ್ತಕ್ಕಂತಹದನ್ನ ನಾನು ಕೂಡ ಅಲ್ಲಿ ಕೂತು ಕೇಳಿದ್ದೇನೆ. ತುಂಬಾ ಚೆನ್ನಾಗಿ ವಿಚಾರವನ್ನ ತಿಳ್ಕೊಂಡಿರ್ತಕ್ಕಂತಹದ್ದು ಹೃದಯ ಅವರು ಈ ದಿನ ಸಂಸ್ಕೃತ ಸಂಧಿ ವಿಚಾರವಾಗಿ ವ್ಯಂಜನ ಸಂಧಿ ಸೌಂಡ್ ಇಲ್ಲ ಸಂಧಿ ಈ ಸಂಧಿಗಳನ್ನೆಲ್ಲ ಚೆನ್ನಾಗಿ ನಿಮ್ಗೆ ವಿವರಿಸಿದ್ದಾರೆ. ಹೇಳಿ ಕೂಡ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನೀವು ಕಂಡುಕೊಂಡಿದ್ದೀರಾ. ಮುಖ್ಯವಾಗಿ ಅವರು ಮಾನಸೋಲ್ಲಾಸದಲ್ಲಿ ಹೆಚ್ಚಿನ ಕೆಲಸ ಮಾಡಿದ್ದಾರೆ ಸರ್. ಮತ್ತೆ ಸಾಕಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ನನ್ಗೆ ಗೊತ್ತಿರೋ ಮಟ್ಟಿಗೆ ಒಂದು 30 ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದಾರೆ. ಸಾಕಷ್ಟು ವಿಚಾರ ಸಂಕಿರಣಗಳಲ್ಲಿ ಅಧ್ಯಕ್ಷರಾಗಿ ಕೂಡ ಪಾಲ್ಗೊಂಡಿದ್ದಾರೆ. ಜೊತೆಯಲ್ಲಿ ಪತ್ರಿಕೆಗಳನ್ನ ಮಂಡನೆ ಮಾಡಿದ್ದಾರೆ, ವಿದೇಶಗಳಿಗೆಲ್ಲ ಹೋಗಿದ್ದಾರೆ. ಭಾರತದಲ್ಲಿ ಇರತಕ್ಕಂತಹ ಎಲ್ಲ ಪ್ರಮುಖ ವಿಶ್ವವಿದ್ಯಾಲಯಗಳಿಗೆ ಬಿಒಇ ಬಿಒಎಸ್ ಮತ್ತು ಬೋರ್ಡ್ ಆಫ್ ಅಪಾಯಿಂಟ್ಮೆಂಟ್ಗಳಿಗೆ ಅವರು ಹೋಗಿರ್ತಕ್ಕಂತಹದನ್ನ ನಾವು ನೋಡಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಸರಳ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥವ್ರು. ಅವರ ಜೊತೆಗೆ ಅವರ ಒಡನಾಟ ಇರೋದ್ರಿಂದ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಮತ್ತೆ 3 ಕಾಲ ಅವರು ರಿಜಿಸ್ಟ್ರಾರ್ ಆಗಿ ಕೂಡ ಸೇವೆಯನ್ನ ಸಲ್ಲಿಸಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ. ಮತ್ತೆ ಯಾರಲ್ಲೂ ಕೂಡ ವಿರೋಧವನ್ನ ಕಟ್ಕೊಳ್ಳದೆ ಇರತಕ್ಕಂಥವ್ರು. ಎಷ್ಟೇ ವಿಷಯವನ್ನ ತಿಳ್ಕೊಂಡಿದ್ರು, ಆಡಳಿತಾತ್ಮಕವಾಗಿ ಎಷ್ಟೇ ಮುಂದಿದ್ರು ಕೂಡ ಅವರು ಯಾವತ್ತೂ ಕೂಡ ಗರ್ವ ಪಟ್ಟವರಲ್ಲ, ಅಹಂ ಪಟ್ಟವರಲ್ಲ, ನಮ್ ಜೊತೆಗೆ ಸರಳವಾಗಿ ಇರ್ತಕ್ಕಂಥವ್ರು. ಮೊದಲು ಹೇಗಿದ್ರು ಅದೇ ರೀತಿಯಲ್ಲಿ ಒಂದು ಪದದಲ್ಲಿ ಮೀನ್ಸ್ ಒಂದು ಅಧಿಕಾರದಲ್ಲಿ ಇದ್ದಾಗ್ಲೂ ಕೂಡ ನಮ್ ಜೊತೆಯಲ್ಲಿ ಅವರು ಇದ್ದಂಥವ್ರು, ಒಂದೇ ರೀತಿಯ ಮನೋಭಾವವನ್ನ ಹೊಂದಿರತಕ್ಕಂಥವ್ರು. ಇಂತಹ ಒಬ್ರು ಒಳ್ಳೆಯ ಸ್ಕಾಲರ್ ಜೊತೆಯಲ್ಲಿ ಒಳ್ಳೆಯ ಹೃದಯವಂತಿಕೆಯನ್ನು ಹೊಂದಿರತಕ್ಕಂಥವ್ರು ಈ ದಿನ ನಿಮ್ಗೆ ಸಂಸ್ಕೃತ ಸಂಧಿ ವಿಚಾರವನ್ನ ಅತ್ಯಂತ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ಮತ್ತೆ ನಿರ್ದೇಶನಾಲಯದ ವತಿಯಿಂದ ಮತ್ತೆ ಎಲ್ಲ ಅಧ್ಯಾಪಕರ ವತಿಯಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ ಸರ್. ತಮ್ಮಂತವರು ಪದೇ ಪದೇ ಇಂತಹ ವಿಚಾರ ಸಂಕಿರಣಗಳಿಗೆ ಬರಬೇಕು, ನಾನು ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ತಮ್ಮನ್ನ ಆಹ್ವಾನಿಸ್ಬೇಕು ಅಂತ ಸುಮಾರು ದಿನಗಳಿಂದ ಅನ್ಕೊಂಡಿದ್ದೀನಿ. ಇವಾಗೆಲ್ಲ ಕರೋನಾದ ಹಾವಳಿ ಹಿನ್ನೆಲೆಯಲ್ಲಿ ಈಗ ವೆಬಿನಾರ್ ಮೂಲಕನೇ ನೀವು ಬರಬೇಕಾಗತ್ತೆ, ಅದರಲ್ಲೇ ನೀವು ನಮಗ್ ವಿಷಯವನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ನಾವು ವೆಬಿನಾರ್ಗಳನ್ನ ಆಯೋಜನೆ ಮಾಡಿದಾಗ ತಮ್ಮನ್ನ ಕರೆಸ್ತೇವೆ ಸರ್. ತಾವು ಬಂದು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಮತ್ತೆ ನಮ್ಮ ಶಿಕ್ಷಕ ವೃಂದದವ್ರನ್ನ ಸುಮಾರು ಜನರನ್ನ ನಾನು ಭೇಟಿನೇ ಆಗಿರ್ಲಿಲ್ಲ, ಮತ್ತೆ ಈ ದಿನ ನನ್ಗೆ ಸಿಕ್ಕಿದ್ದಾರೆ ಸಾಕಷ್ಟು. ಅಂದ್ರೆ ಏನು ಅಂತಂದ್ರೆ ನಮ್ಮಲ್ಲಿ ಒಂದು 281 ಅನುದಾನಿತ ಸಂಸ್ಕೃತ ಪಾಠಶಾಲೆಗಳು, 350 ಅಧಿಕ ಅನುದಾನ ರಹಿತ ಸಂಸ್ಕೃತ ಪಾಠಶಾಲೆಗಳು ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಒಂದು 606 ಹೆಚ್ಚು ಸಂಸ್ಕೃತ ಶಿಕ್ಷಕರಿದ್ದಾರೆ. 6 ಜೊತೆಗೆ ಅವ್ರ ಜೊತೆಯಲ್ಲಿ ಒಳ್ಳೆಯ ಒಡನಾಟವನ್ನ ಇಟ್ಕೊಂಡಿದ್ದಂಥವನು ಯಾವುದೇ ರೀತಿಯ ಗಲಾಟೆಗಳನ್ನ ಬಂದು ಅವರು ನನ್ನ ಹತ್ರ ಮಾಡಿಲ್ಲ. ನನಗೂ ಕೂಡ ನಮ್ಮ ಶಿಕ್ಷಕ ವೃಂದದ ಬಗ್ಗೆ ಅಪಾರವಾದ ಗೌರವ ಇವತ್ತಿಗೂ ಕೂಡ ಇದೆ. ಇವತ್ತು ಅನೇಕ ಶಿಕ್ಷಕರು ಬಂದು ನನ್ನ ಜೊತೆ ಮಾತನಾಡಿ ಹೋಗ್ತಾರೆ. ಒಳ್ಳೆಯ ಶಿಕ್ಷಕರಿಗೆ ಒಂದು ಒಳ್ಳೆಯ ವಿಚಾರವನ್ನ ನೀವು ತಿಳಿಸ್ಕೊಟ್ಟಿದ್ದಾರೆ ಸರ್. ನಿಮ್ಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನನ್ನ ಪೂರ್ತಿ ವಿಚಾರವನ್ನ ಕೇಳ್ಕೊಳ್ಲಿಕ್ಕೆ ಆಗ್ಲಿಲ್ಲ ನನ್ಗೆ, ನಾನು ಬರದೇ ಲೇಟ್ ಮಾಡಿದೆ, ನನ್ಗೆ ಬೇರೆ ಬೇರೆ ಕೆಲಸ ಇತ್ತು.
ಈಗಲೂ ಕೂಡ ನಮ್ಮ ಟೀಚಿಂಗ್ ಸ್ಟಾಫ್ ನನ್ನ ರೂಮಲ್ಲೇ ಇದ್ದಾರೆ, ಮತ್ತೆ ರಿಜಿಸ್ಟ್ರಾರ್ ಇದ್ದಾರೆ, ಅಲ್ಲಿ ಒಂದು ಮೀಟಿಂಗ್ ನಡೆಸ್ತಾ ಇದ್ವು, ಮತ್ತೆ ಇವಾಗ ಬಂದು ಇಲ್ಲಿ ಮಾತನಾಡಿ ಹೋಗಿದ್ದೇನೆ. ಮತ್ತೊಮ್ಮೆ ತಮ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಸರ್. ಮತ್ತೆ ಎಲ್ಲ ಶಿಕ್ಷಕರೊಂದದವ್ರಿಗೂ ಕೂಡ ಅಭಿನಂದನೆಗಳು. ನೀವು ಇಂತಹ ವಿಚಾರ ಸಂಕಿರಣಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಅಂತ ಮತ್ತೊಮ್ಮೆ ಹೇಳ್ತಾ ಮತ್ತೆ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಧನ್ಯವಾದಗಳು.